ಮಣ್ಣನ್ನು ನಾವು ಭೂತಾಯಿ ಎಂದು, ನೀರನ್ನು ಗಂಗಾಮಾತೆ ಎಂದು, ಗೋವನ್ನು ಗೋಮಾತೆ ಎಂದು ಪೂಜಿಸಿ ಆರಾಧಿಸುವ ಸಂಸ್ಕಾರವಿರುವ ನಾವು ಒಂದು ಹೆಣ್ಣನ್ನು ತಾಯಿಯಾಗಿ, ಪತ್ನಿಯಾಗಿ, ಮಗಳಾಗಿ, ಅಕ್ಕ ತಂಗಿಯಾಗಿ, ಅತ್ತಿಗೆಯಾಗಿ, ಸೊಸೆಯಾಗಿ ಮನೆಯಲ್ಲಿ ಕರುಣೆ, ವಾತ್ಸಲ್ಯ, ಮಮತೆ ಮತ್ತು ಪ್ರೇಮದ ಬೆಳಕನ್ನು ಪಸರಿಸುವ ಹೆಣ್ಣನ್ನು ಅನಾದಿ ಕಾಲದಿಂದ ಇಲ್ಲಿಯವರೆಗೂ ನೈಸರ್ಗಿಕ ಋತುಚಕ್ರದ ಮುಟ್ಟು ಎನ್ನುವ ವಿಷಯದಲ್ಲಿ ಅವನನ್ನು ಮಾನಸಿಕವಾಗಿ ನೋಯಿಸುತ್ತೇವೆ, ತಿರಸ್ಕರಿಸುತ್ತೇವೆ, ತಾತ್ಸಾರ ಮಾಡುತ್ತೇವೆ, ಅವಳನ್ನು ಮನೆ ಮನಸ್ಸುಗಳಿಂದ ದೂರ ಸರಿಸುತ್ತೇವೆ. ಯಾವ ಪಾಪಕ್ಕಾಗಿ ಅವಳಿಗೆ ಶಿಕ್ಷೆ? ಈ ಪ್ಯಾಡ್ ಎಷ್ಟಕ್ಕ? ಅದು 40 ರೂಪಾಯಿ ಅಕ್ಕ. ನನ್ನ ಹತ್ರ ಬರೀ 20 ರೂಪಾಯಿ ಮಾತ್ರ ಇದೆ, ಕಡಿಮೆ ಮಾಡ್ಕೊಂಡು ಕೊಡಿ ಅಕ್ಕ. ಅಷ್ಟಕ್ಕೆ ಬರಲ್ಲಮ್ಮ. ಬರುತ್ತೆ, ಕೊಡಿ ಅಕ್ಕ. ನಾವು ಹಾಕಿರೋ ಬಂಡವಾಳನೇ ಬರಲ್ಲ. ಹೋಗಮ್ಮ. ಹಲೋ ಸರ್, ಅಖಿಲ ಅಂತ ಪಾವಗಡದಿಂದ ಕಾಲ್ ಮಾಡ್ತಿದ್ದೀನಿ. ಹೇಳಮ್ಮ. ಸರ್, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾರೂ ಪ್ಯಾಡ್ ಯೂಸ್ ಮಾಡ್ತಿಲ್ಲ, ಅದಕ್ಕೆ ನೀವೇ ಏನಾದ್ರು ಒಂದು ಪರಿಹಾರ ಕೊಡಬೇಕು ಸರ್. ಓಕೆ, ನಾನು ಇದ್ರ ಬಗ್ಗೆ ಆಲೋಚನೆ ಮಾಡ್ತೀನಮ್ಮ. ನಮ್ಮ ಟ್ರಸ್ಟಿಂದ ಏನು ಸಾಧ್ಯನೋ ಅದನ್ನು ನಾನು ವ್ಯವಸ್ಥೆ ಮಾಡ್ತೀನಮ್ಮ. ಓಕೆ ಸರ್, ಸರಿ, ಥ್ಯಾಂಕ್ ಯು ಸರ್. ಓಕೆಮ್ಮ, ಒಳ್ಳೆಯದಾಗಿ. ಹಲೋ ಅಕ್ಕ, ಅಕ್ಕ ತಗೊಳ್ಳಿ ಪ್ಯಾಡ್ನ. ಇದನ್ನ ದಯವಿಟ್ಟು ಉಪಯೋಗಿಸಿ, ಇಲ್ಲಾಂದ್ರೆ ತುಂಬಾ ತೊಂದರೆ ಆಗುತ್ತೆ. ಇದಕ್ಕೆ ಕೇವಲ 15 ರೂಪಾಯಿ ಅಷ್ಟೇ. ಇದು ನಮ್ಮ ಪಾವಗಡ ತಾಲೂಕು ಸಮಗ್ರ ಸೇವಾ ಅಭಿವೃದ್ಧಿ ಟ್ರಸ್ಟ್ನವರು ನಮ್ಮಂಥ ಬಡ ಹೆಣ್ಮಕ್ಳಿಗೆ ಉಪಯೋಗ ಆಗಲಿ ಅಂದ್ಬಿಟ್ಟು 15 ರೂಪಾಯಿಗೆ ವನಿತಾ ಅನ್ನೋ ಸ್ಯಾನಿಟರಿ ಪ್ಯಾಡ್ನ ಕೊಡ್ತಿದ್ದಾರೆ. ತಗೊಳ್ಳಿ ಆಯ್ತಾ? ವನಿತಾ ಸ್ಯಾನಿಟರಿ ಪ್ಯಾಡ್ಸ್ ಪೀರಿಯಡ್ಸ್ನ ಒದ್ದೆಯನ್ನು ಹೀರಿಕೊಳ್ಳುವುದರ ಜೊತೆಗೆ ಸೋರಿಕೆಯನ್ನು ತಡೆಗಟ್ಟುವುದು. ಇನ್ಸ್ಟಂಟ್ ಆಕ್ಷನ್ ಆ್ಯಂಡ್ ಪ್ರಾಂಪ್ಟ್ ರಿಲೀಫ್ ಫಾರ್ ವುಮೆನ್ಸ್. ಈಗ ನಿಮ್ಮ ಮುಂದೆ ವನಿತಾ ಸ್ಯಾನಿಟರಿ ಪ್ಯಾಡ್ನ ಆಗಮನ, ಮುಟ್ಟಿನ ಸಮಸ್ಯೆಯ ಉಪಶಮನ.